ಕುಷ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ಮಲಿನತೆ ತಾಂಡವವಾಡುತ್ತಿದೆ. ಒಂದೆಡೆ ಕುಡಿಯುವ ನೀರು ವ್ಯರ್ಥ ಪೋಲಾಗಿ ಹರಿಯುತ್ತಿದ್ದರೆ ರಸ್ತೆ ಉದ್ದಕ್ಕೂ ಹರಿಯುವ ತ್ಯಾಜ್ಯ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿ ಗ್ರಾಮಸ್ಥರು ಚಿಕನ್ಗುನ್ಯ ಇನ್ನಿತರ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಗ್ರಾಮದ ರಸ್ತೆ ಅಕ್ಕಪಕ್ಕ ಹಾಕಲಾದ ತಿಪ್ಪೆ ಗುಂಡಿಗಳು ರಸ್ತೆಗೆ ವಿಸ್ತರಿಸಿಕೊಳ್ಳುತ್ತಾ ಗ್ರಾಮದ ಅಂದ ಹದಿಗೆಡುವಂತೆ ಮಾಡುತ್ತಿವೆ. ಜೆಜೆಎಂ ಕಾಮಗಾರಿ ಅರೆಬರೆಯಾಗಿದ್ದು ಗ್ರಾಮದ ಮನೆಗಳ ಮುಂದೆ ಅಳವಡಿಸಲಾಗಿರುವ ನಲ್ಲಿಗಳು ಕಿತ್ತು ಹೋಗಿವೆ. ಕಾಮಗಾರಿಗೆಂದು ರಸ್ತೆ ಅಗೆದು ಕೈಬಿಡಲಾಗಿದ್ದು ಸಿಸಿ ರಸ್ತೆಗಳು ಹಾಳಾಗಿವೆ. ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ಕಟ್ಟಡ ಪಾಳು ಬಿದ್ದಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸುತ್ತಿದೆ. ಕುಡಿಯುವ ನೀರಿಗಾಗಿ ಕಿರುನೀರಿನ ತೊಟ್ಟಿ ನಿರ್ಮಿಸಿ ನೀರು ಪೋಲಾಗುವುದನ್ನು ತಡೆಗಟ್ಟಬೇಕು. ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಿ ಜೆಜೆಎಂ ಕಾಮಗಾರಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕು. ಒಟ್ಟಾರೆ ಗ್ರಾಮದ ಅಭಿವೃದ್ಧಿಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾಳಜಿ ವಹಿಸಬೇಕಿದೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ನಮಸ್ಕಾರ ಸರ್. ನಮ್ಮ ಊರಿಗೆ ಭಾಳ ಗಲೀಜು ಐತೆ ಸರ. ಅಲ್ಲಿಂದ ಈ ಗಲೀಜಿಂದ ಗ್ರಾಮಸ್ಥರಿಗೆಲ್ಲ ಕೊಟ್ಟಿದ್ದೆ ಸರ್. ಸರ್, ಎಲ್ಲ ಮೆಂಬರ್ ಬಂತು ಪಿಡು ಎಲ್ಲರಿಗೆ ಹೇಳಿದೆ ಸರ್. ಮತ್ತು ಈಗ ನಮ್ಮೂರಿಗೆ ಈಗ ಮಿನಿಮಮ್ ಅಂದ್ರೆ ಸರ್, ನಿಮ್ಮ ಈ ವಾರದಾಗ ಸರ ಮಿನಿಮಮ್ ಅಂದ್ರೆ ಒಂದು 15-20 ಜನ ಚಿಕ್ಕ ಮೀನು ಬಂದಿದೆ ಸರ್ ಆಲ್ರೆಡಿ. ಈಗ ಈ ಗಲೀಜು ಇವಾಗಲ್ಲ ಸರ್, ಮಳೆಗಳಿ ಆತಂದ್ರೆ ಸರ ಈಗ ಸಿಕ್ಕಾಪಟ್ಟೆ ನೀರು ಅಲ್ಲಿ ಅದು ಅರ್ಧಕ್ಕರ್ಧ ನೀರು ಹೋಗ್ತದೆ ಸರ್. ಇದ್ರದ್ದು ಎಲ್ಲ ಹೇಳಿ ಎಲ್ಲರಿಗೂ ಹೇಳಿ ಸರ್, ಅಮ್ಮಸ್ಟಲ್ಲ ಯಾರಿಗೂ ಇದನ್ನು ಈಗ ತಕರಾರು ಅಂತ ಏನಂತ ತಕರಾರು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಹೇಳಿ ಸರ್ ಕೇಳಿದ್ರು. ಪಿ ಡಿ ಓನ ಅಧ್ಯಕ್ಷರು ಮೆಂಬರ್ ಎಲ್ಲ ಈಗ ನಾವೇನು ಮಾಡೋಕಪ್ಪ, ಈಗ ಗೂರ್ನಾರ ಅದು ಮಾಡ್ದು ಇದು ಮಾಡ್ತಾರೆ ಅಂತ ಹೇಳಿ ಸರ. ಅದಕ್ಕೆ ಸರ್ ಇಲ್ಲಿ ನೀರಿಂದು ಸ್ವಲ್ಪ ನಮಗೆ ಇದು ಅನುಕೂಲ ಮಾಡಿಕೊಡ್ಕ ಅಂತ ಹೇಳಿ ಸರ. ಮಾಡ್ದು ಅಂತ ಹೇಳಿ ಸರ ಯಾರು ಮಾಡೋಕ್ಕೆ ತಯಾರಿಲ್ಲ ಸರ್ ಅದನ್ನು. ಈಗ ಚಿಕನ್ಗೂ ನೀವು ಬಂದದ ಸರ್ ಈ ಸೊಳ್ಳೆ ಹೊರ್ತಕ್ಕೆ ಸರ್.